Hi, hi, my dear students. All of you had your breakfast. Okay, I know that all of you had. It's already too late. Okay, even I also had my breakfast. Today we are going to learn about a new topic. It is match the following. What is it? Match the following. Yes, match the following means hondisi pareiri. Yes, match. To match one with other one, that is called match the following. ಒಂದು ನ ಇನ್ನೊಂದಕ್ಕೆ ಹೊಂದಿಸೋದು. ಓಕೆ, ಮ್ಯಾಚ್ ದ ಸ್ಟೇಟ್ಮೆಂಟ್ಸ್ ಇನ್ ಕಾಲಮ್ ಬಿ ವಿತ್ ದ ಪೇರ್ಸ್ ಇನ್ ಕಾಲಮ್ ಎ, ವಿತ್ ದ ಪೇರ್ಸ್ ಇನ್ ಕಾಲಮ್ ಎ, ವಿತ್ ದ ಪಿಕ್ಚರ್ಸ್ ಇನ್ ಕಾಲಮ್ ಎ. ಅಂಡರ್ಸ್ಟುಡ್? ಓಕೆ, ದೇ ಹ್ಯಾವ್ ಗಿವನ್ ಟೂ ಕಾಲಮ್ಸ್. ಕಾಲಮ್ಸ್ ಮೀನ್ಸ್ ವರ್ಟಿಕಲ್ ಲೈನ್, ಅಂದರೆ ಉದ್ದ ಇರುತ್ತಲ್ಲ ಲೈನು, ಅದನ್ನು ಕಾಲಮ್ ಅಂತಾರೆ. ಓಕೆ, ಕಾಲಮ್ ಎ ಹಿಯರ್, ಹಿಯರ್ ಇಸ್ ಅ ಕಾಲಮ್ ಬಿ. ಅಂಡರ್ಸ್ಟುಡ್? ದೇರ್ ಆರ್ ಟೂ ಕಾಲಮ್ಸ್. ಹೌ ಮೆನಿ ಕಾಲಮ್ಸ್? ಟೂ ಕಾಲಮ್ಸ್ ದೇ ಹ್ಯಾವ್ ಗಿವನ್. ಓಕೆ, ಆ್ಯಂಡ್ ಫಸ್ಟ್ ಒನ್ ಈಸ್ ಕಾಲಮ್, ಇನ್ ಕಾಲಮ್ ಎ ದೇ ಹ್ಯಾವ್ ಗಿವನ್ ಸಮ್ ಪಿಕ್ಚರ್ಸ್. ಓಕೆ, ಪಿಕ್ಚರ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ದೇ ಹ್ಯಾವ್ ಗಿವನ್. ಹಿಯರ್ ಕಾಲಮ್ ಬಿ ಇಂಡಿಕೇಟ್ಸ್ ದ ವಾಟ್ ಈಸ್ ದ ಯೂಸೇಜ್ ಆಫ್ ಪಿಕ್ಚರ್ಸ್, ಅಂದರೆ ಆ ಪಿಕ್ಚರ್ಸು ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಕಾಲಮ್ ಬಿಯಲ್ಲಿ ನೋಡ್ತೀವಿ. ಗೊತ್ತಾಯ್ತಾ? ಆ ಎಕ್ಸ್ಪ್ಲನೇಷನ್ನ ಕಾಲಮ್ ಬಿಯಲ್ಲಿ ಕೊಟ್ಟಿದ್ದಾರೆ. ದೀಸ್ ಥಿಂಗ್ಸ್ ಆರ್ ಯೂಶ್ವಲಿ ವಿ ನೋ ದಟ್ ಆ್ಯಂಡ್ ವಿ ಆರ್ ಫೆಮಿಲಿಯರ್ ವಿತ್ ದೀಸ್ ಪಿಕ್ಚರ್ಸ್. ಓಕೆ, ಸೊ ಪಿಕ್ಚರ್ಸ್ ಆರ್ ರಿಲೇಟೆಡ್ ಟು ನೋನ್ ಓನ್ಲಿ, ಎಲ್ಲ ಗೊತ್ತಿರೋಂಥ ಪಿಕ್ಚರ್ಸೇ. ದಟ್ ರಿಲೇಟೆಡ್ ವರ್ಕ್, ಏನಕ್ಕೆ ಆ ಪಿಕ್ಚರಲ್ಲಿರೋದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಏನೇನಕ್ಕೆ ಉಪಯೋಗ ಮಾಡ್ತಾರೆ, ಅದು ಸ್ಟೇಟ್ಮೆಂಟ್ನ ಕಾಲಮ್ ಬಿಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಒನ್, ವಾಟ್ ಈಸ್ ದಿಸ್ ಪಿಕ್ಚರ್? ಐರನ್ ಬಾಕ್ಸ್. ಇಟ್ ಈಸ್ ಐರನ್ ಬಾಕ್ಸ್. ಓಕೆ, ಆ್ಯಂಡ್ ಹಿಯರ್ ದೇ ಹ್ಯಾವ್ ಗಿವನ್ ಸಮ್ ಹಿಂಟ್ಸ್ ಇನ್ ಕಾಲಮ್ ಬಿ. ಕಾಲಮ್ ಬಿಯಲ್ಲಿ ಸಮ್ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಯೂಶ್ವಲಿ ಫಾರ್ ವಾಟ್ ಪರ್ಪಸ್ ವಿ ಆರ್ ಯೂಸಿಂಗ್ ಐರನ್ ಬಾಕ್ಸ್? ಎಸ್, ಇಟ್ ಈಸ್ ಯೂಸ್ಡ್ ಫಾರ್ ಐರನಿಂಗ್ ಕ್ಲಾತ್ಸ್, ಐನಿಂಗ್ ಕ್ಲಾತ್ಸ್, ರೈಟ್. ಏನಕ್ಕೆ ಯೂಸ್ ಮಾಡ್ತೀವಿ ಕ್ಲಾತ್ನ? ಐರನ್ ಮಾಡೋದಕ್ಕಲ್ವಾ? ಎಸ್. ಅದು ಎಲ್ಲಿದೆ? ಹಿಯರ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ಸಾ. ವಾಟ್ ಈಸ್ ದಿಟ್ ಪಿಕ್ಚರ್ ನೇಮ್? ಸಾ. ಸಾ ಅಂದರೆ ರಂಪ ಅಂತಾರೆ. ಓಕೆ, ಇಟ್ ಈಸ್ ಯೂಸ್ಡ್ ಟು ಕಟ್ ದ ವುಡ್. ಎಸ್, ಸಾ ಇಟ್ ಈಸ್ ಯೂಸ್ಡ್ ಟು ಕಟ್ ದ ವುಡ್. ಇಟ್ ಈಸ್ ಯೂಸ್ಡ್ ಟು ಕಟ್ ವುಡ್. ಓಕೆ, ಕಟ್, ಕಟ್ ಇಸ್ ಅದರ್ ನೇಮ್ ಇಸ್ ಕಾಲ್ಡ್ ಅ ಸ ಅಂತಾರೆ. ಓಕೆ, ಸ ಹಿಯರ್ ಸ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಅದರ್ ಪಿಕ್ಚರ್. ವಾಟ್ ಈಸ್ ಇಟ್? ಎಸ್, ಇಟ್ ಈಸ್, ಎಸ್, ಗೆಸ್ ವಾಟ್ ಈಸ್ ಇಟ್ ಪಿಕ್ಚರ್ ನೇಮ್? The farmer is fluffing the land. The farmer is fluffing the land. Okay? ಅಂದರೆ ಫಾರ್ಮರು ಲ್ಯಾಂಡ್ನ ಉಳ್ತಾ ಇದ್ದಾನೆ, ನೇಗಿಲಿಂದ ಲ್ಯಾಂಡ್ನ ಉಳೋದನ್ನು ಫ್ಲಫಿಂಗ್ ಅಂತಾರೆ. ಏನಂತಾರೆ? ಫ್ಲಫಿಂಗ್. ಓಕೆ, ಫಾರ್ಮರ್ ಅಂದರೆ ರೈತ. ಎಸ್, ವಾಟ್ ಈಸ್ ದ ಸ್ಟೇಟ್ಮೆಂಟ್? ಎಸ್, ಹಿಯರ್ ಇಸ್ ಅ ಸ್ಟೇಟ್ಮೆಂಟ್. ಫಾರ್ಮರ್ ಸಿ. ಓಕೆ, ಹಿಯರ್ ಆಲ್ಸೋ ಸಿ, ಎ ಬಿ ಸಿ. ಓಕೆ, ಹಿಯರ್ ಇಟ್ ಈಸ್ ಯೂಸ್ಡ್ ಫಾರ್ ಫ್ಲಫಿಂಗ್ ಫೀಲ್ಡ್. ಇಟ್ ಈಸ್ ಯೂಸ್ಡ್ ಫಾರ್ ಫ್ಲಫಿಂಗ್ ಫೀಲ್ಡ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಒನ್, ವಾಟ್ ಈಸ್ ದ ನೆಕ್ಸ್ಟ್ ಒನ್? ಶಾರ್ಪ್ನರ್. ವಾಟ್ ಈಸ್ ಇಟ್? ಶಾರ್ಪ್ನರ್. ಯಸ್, ಶಾರ್ಪ್ನರ್ ಇಟ್ ಈಸ್ ಯೂಸ್ಡ್ ಟು ಶಾರ್ಪ್ ದ ಥಿಂಗ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಶಾರ್ಪ್ನಿಂಗ್ pencils, right? Yes, all of you having sharpener in your geometry box, right? Yes, for what you are using sharpener? Sharpener is used to sharpening the pencils. Sharpener D. Next, move on to fifth one, E. What is that picture? Yes, look at the picture. Guess what is that picture? Nail cutter. Yes, nail cutter is used to cutting nails. Nail cutter is used, it is used for cutting nails. Yes, is this is E, E and E matched. Okay,
Next, move on to mission. F. It is mission. Which mission is that? Guess. Yes, look at the picture. Guess which mission is that? Tailoring mission or stitching mission. Stitching andre holige. Stitching machine or tailoring machine. Yes. It is used to see the cloths, right? Yes. Here is a F. It is used for sieving cloths. Sieving means holiyodu. Stitching also you can call, okay? It is used for sieving or stitching cloths. Cloths means battegalu. Next, move on to knife. What is it? Knife. K is silent. Knife. Chaku. What is it? Chaku. Yes, knife. For what purpose we are using knife? Yes. Here it is used for it is used for cutting vegetables and fruits. Tarkari matte hannugalna cut madodakke. Yes. Your mama will cut the vegetables through knife only, right? I know that. It is used for cutting vegetables and fruits. G. Okay. Next, move on to last picture. What is it, last picture? Axe. What is it? Axe. Kodali. What is it? Axe. Kodali. It is used for chopping wood. Chopping wood. Marana cut madadakke. Yes, it is called as chopping. Chopping andre kattarisodu. Okay. It is used for chopping wood. It is used for chopping wood. Wood means mara. Yes, this is last one. Okay. Understood? I will repeat all the things. Listen to me carefully. Match the statement in column B with the pictures in column A. Okay. Here is two columns. Column A and column B. Okay. Listen, in column N is silent letter. Okay. We are not using N. And in column A, we are having some of the pictures. Pictures, anything. It can be instruments also, working also. Okay. And in column B, the related pictures, we have some statements. Okay. Related to that pictures, we are having statements in column B. Okay. First one, iron box. Iron box. And iron box, it is used for ironing cloths. It is used for ironing cloths. Next one, saw. S-A-W, saw. Yes. It is used to cut or saw wood. Wood means mara. Okay. It is used to cut wood. Next, look at the third picture. The farmer is pluffing the land. Yes. It is used for pluffing field. It is used for pluffing field. Yes, it is C. Next, fourth one. Sharpener. Okay, what is it? Sharpener. Yes. It is used for sharpening pencils. It is used for sharpening pencils. Yes. Next, nail cutter. What is it? Nail cutter. Yes. It is used to cut the nails. It is used for cutting nails, or it is used to cut the nails. Nails means ugru. Regularly we will cut our nails, right? Yes. Before going to schools, check your nails whether it is cut or not. Okay. Next, move on to machine. Yes, sieving machine or tailoring machine. It is used for sieving cloths. Next, cloths means battegalu. Knife. It is used for cutting vegetables and fruits. It is used for cutting vegetables and fruits. Axe. It is used for chopping wood. It is used for chopping wood. Okay.
I hope you understood the concept. Match the following means hondisi bareiri, okay? And try to read and identify the pictures and then match it, okay? And do the homework, okay? I will send the photocopy of it. Just write the name, okay? Don't draw the pictures. Write the name of the pictures and then write the statement in column B and match it, okay? Understand? Don't write the pictures. Pictures bari bedi. Just instruments, the things, the name bariri. Nan name baridini already. Name bariri. Adakke en maartta idare? Here farmer anta bariri. Raita, okay? Farmer. ಏನೇನ್ ಮಾಡ್ತಾ ಇದ್ದಾರೆ ಅವರವರು ಏನ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ಮ್ಯಾಚ್ ಮಾಡಿ ಬರೀರಿ. ಓಕೆ, ಇದನ್ನ ಸೆಂಡ್ ಮಾಡ್ತೀನಿ. ಜಸ್ಟ್ ರೈಟ್ ದಿಸ್ ಹ್ಯಾಸ್ ಹೋಮ್ ವರ್ಕ್ ಅಂಡ್ ಸೆಂಡ್ ಟು ಮೀ. ಓಕೆ, ಡೋಂಟ್ ಫರ್ಗೆಟ್ ಟು ರೈಟ್ ದ ಹೋಮ್ ವರ್ಕ್. ಜಸ್ಟ್ ಅಪ್ಡೇಟ್ ಯುವರ್ ಹೋಮ್ ವರ್ಕ್. ಕೀಪ್ ರೀಡಿಂಗ್, ಕೀಪ್ ಲರ್ನಿಂಗ್ ಅಂಡ್ ಬಿ ಹ್ಯಾಪಿ. ಬಾಯ್.